ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಸೊ ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಆಗ್ತಾ ಇದೆ ಅಂಡ್ ಮಂತ್ರಾಲಯದಿಂದ ಬಂದ್ಮೇಲೆ ಒಂದೇ ವ್ಲಾಗ್ ಮಾಡಿದ್ದು, ದಟ್ ಇಸ್ ಆನ್ ಸಂಕ್ರಾಂತಿ. ಸಂಕ್ರಾಂತಿ ದಿನ ಮಧ್ಯಾಹ್ನ ತನಕ ಮಾಡಿದೆ, ಬಟ್ ಅದಾದ್ಮೇಲೆ ಸ್ವಲ್ಪ ನನಗೆ ಏರುಪೇರು ಅನ್ನಿಸ್ತು ಹೆಲ್ತ್ ವೈಸ್. ಹಂಗಾಗಿ ಒಂಚೂರು ರೆಸ್ಟ್ ತಗೊಳ್ಬೇಕಿತ್ತು. ಆ್ಯಂಡ್ ಆಲ್ಸೋ ಎಡಿಟಿಂಗ್ ಕೂಡ ಮಾಡಿಲ್ಲ ಅವತ್ತು. ಲಾಸ್ಟ್ ನಾನು ಅಪ್ಲೋಡ್ ಮಾಡಿದ್ದು ನನ್ನ ಚಿತ್ರದುರ್ಗಕ್ಕೆ ಹೋಗಿದ್ದು ವೀಡಿಯೋನೇ ಲಾಸ್ಟು. ಅದಾದ್ಮೇಲೆ ನಾನು ಅಪ್ಲೋಡ್ ಕೂಡ ಮಾಡೋಕ್ಕೆ ಟೈಮ್ ಆಗಿಲ್ಲ, ಈವನ್ ಎಡಿಟಿಂಗ್ ಮಾಡೋಕೆ ಕೂಡ ಟೈಮ್ ಆಗಿಲ್ಲ. ಹಂಗಾಗಿ ಇವತ್ತು ಮಾಡೋಣ ಅಂದ್ಕೊಂಡೆ, ಬಟ್ ಈಗ ಚಿಕ್ಕಮ್ಮನ ಮನೆಗೆ ಹೊರಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಹೋಗಿ. ಆ್ಯಂಡ್ ಇನ್ನೊಂದು ಚಿಕ್ಕಮ್ಮನ ಮನೇಲಿ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಅಲ್ಲೇ ಹೋಗೋಣ ಅನ್ಕೋತಾ ಇರೋದು. ಸೊ ಇವಾಗ 6:00 ಬಸ್ ಇದೆ, ಈಗ 4:00 ಆಗ್ತಾ ಇದೆ, 2 hours ಇದೆ ನನಗೆ ಬಸ್ಗೆ. ಹಾಗಾಗಿ ಒಂಚೂರು ಎಡಿಟಿಂಗ್ ಶುರು ಮಾಡಿಬಿಟ್ಟು ಲ್ಯಾಪ್ಟಾಪ್ ಎಲ್ಲ ತೊಗೊಂಡು ಹೋಗ್ಬಿಡೋಣ ಅನ್ಕೊಳ್ತಿದ್ದೀನಿ. ಬಸ್ಸಲ್ಲಿ ಹೋಗೋದು ಭಾರ ಆಗುತ್ತೆ, ಬಟ್ ಸ್ಟಿಲ್ ನಾನು ಬೇರೆ ಆಪ್ಷನ್ ಇಲ್ಲ ನನಗೆ, ಹಾಗಾಗಿ ಎಡಿಟಿಂಗ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಹಾಗಾಗಿ ವೀಡಿಯೋಸ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು, ಬಿಕಾಸ್ ಇಲ್ಲಿ ವೈಫೈ ಇರೋದ್ರಿಂದ ಬೇಗ ಬೇಗ ಎಲ್ಲ ಟ್ರಾನ್ಸ್ಫರ್ಗಳು ಆಗೋಗುತ್ತೆ, ಎಡಿಟಿಂಗ್ ನಾನು ಆರಾಮಾಗಿ ಅಲ್ಲೇ ಕುತ್ಕೊಂಡು ಮಾಡ್ಕೊಬಹುದು. ಹಾಗಾಗಿ ಅದು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ಲ, ಆಲ್ಮೋಸ್ಟ್ ಗುಡ್ ಆಫ್ಟರ್ನೂನ್ ಆಗ್ತಾ ಇದೆ. 11:30 ಅಥವಾ 12 ಆಗಿರ್ಬೇಕು ಮೋಸ್ಟ್ಲಿ. ಸೊ ಚಿಕ್ಕಮ್ಮನ ಮನೇಲಿದ್ದೀನಿ ಈಗ, ಹೇರ್ ವಾಶ್ ಮಾಡಿದೆ. ನಮ್ಮನೆ ಹತ್ರ ನನಗೆ ಬಿಸಿಲು ಸಿಗೋದೇ ಇಲ್ಲ, ಐ ಮೀನ್ ಬಿಸಿಲು ಸಿಗುತ್ತೆ ಬಟ್ ತುಂಬ ಧೂಳಿರುತ್ತೆ, ಅದರಿಂದ ನನ್ನ ಮೇಲೆ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡ್ರು ಫುಲ್ ಧೂಳಾಗ್ಬಿಡುತ್ತೆ ಕೂದಲು. ಹಾಗಾಗಿ ಬಿಸಿಲಲ್ಲಿ ಒಣಗಿಸೋದೇ ಬಿಟ್ಬಿಟ್ಟಿದ್ದೀನಿ, ಬರೀ ಗಾಳಿಗಾರ್ಕೊಳತ್ತೆ ಅಷ್ಟೇ ಮನೆಯಲ್ಲಿ. ಸೊ ಇಲ್ಲಿ ಚಿಕ್ಕಮ್ಮ ಮನೇಲಿ ಬಿಸಿಲಿದೆ, ಸೊ ಫುಲ್ ಖುಷಿಯಾಗೋಯಿತು. ಅದಕ್ಕೆ ಹೆಡ್ ಬಾತ್, ಐ ಮೀನ್ ಹೇರ್ ವಾಶ್ ಮಾಡಿ ಬಂದು ಬಿಸಿಲಲ್ಲಿ ನಿಂತಿದ್ದೀನಿ. ಸೊ ನಿನ್ನೆ ಸಾಯಂಕಾಲನೇ ಬಂದೆ, ಇವಾಗ ನಥಿಂಗ್ ಮಚ್. ಈಗ ಊಟ ಗೀಟ ಎಲ್ಲ ಮಾಡ್ಕೊಂಡು ಹೊರಡ್ತೀನಿ, ಇಲ್ಲಿಂದ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ಮನೆಗೆ ಹೊರಡ್ತೀವಿ. ಕನ್ಸ್ಟ್ರಕ್ಷನ್ ಮಾಡಿದ್ರು ಇವಾಗ ತಾನೆ, ಇಲ್ಲಿ ಮೇಲ್ಗಡೆ ರೂಮ್ ಕಾಣಿಸ್ತಾ ಇದೆಯಲ್ಲ ಅದು ಎಕ್ಸ್ಟ್ರಾ ಹಾಕಿದ್ರು, ಇಷ್ಟು ಮನೆ ಇತ್ತು. ಹಾಗಾಗಿ ಎಲ್ಲ ಫುಲ್ ಕ್ಲೀನ್ ಇಲ್ಲ, ಫುಲ್ ಬೇಗ ಒಣಗಿಬಿಡುತ್ತೆ ಬಿಸಿಲಲ್ಲಿ. ಆ್ಯಂಡ್ ಆಲ್ಸೋ ಬಿಸಿಲಲ್ಲಿ ಒಣಗಿಸೋದು ಕೂದಲು ಕೂಡ ಹೆಲ್ದಿ, ಅಲ್ಲಿ ಸಿಗಲ್ವಲ್ಲ, ಹಾಗಾಗಿ ಇಲ್ಲಿ ಹೇರ್ ವಾಶ್ ಮಾಡಿದೆ. ಗುಡ್ ಮಾರ್ನಿಂಗ್. ಇವತ್ತು ಇಟ್ಸ್ ದ ನೆಕ್ಸ್ಟ್ ಡೇ. ಚಿಕ್ಕಮ್ಮನ ಮನೆಯಿಂದ ಬಂದು ಆಕ್ಚುಲಿ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ಇಲ್ಲಿ ವಾಪಸ್ ಬಂದ್ವಿ ನಿನ್ನೆ ರಾತ್ರಿ. ಬ್ರೇಕ್ಫಾಸ್ಟ್ ಆಯಿತು, ಇವಾಗ ಟೀ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ವೀಕೆಂಡು ಮತ್ತು ಲಾಸ್ಟ್ 2 weekends ಕೂಡ ನಾನು ಮನೇಲಿ ಇರಲಿಲ್ಲ, ಐ ಮೀನ್ ಊರಲ್ಲಿರಲಿಲ್ಲ, ಹೊರಗಡೆ ಹೋಗಿದ್ದೆ. ಹಾಗಾಗಿ ಇದು ಪೂರ್ತಿ ನಾನು ವೀಕ್ಲಿ ಒನ್ಸ್ ಏನು ತೊಳಿತೀನೋ ಅಥವಾ ಬಳಸ್ತೀನೋ ವಿತ್ ಸೋಪ್, ಅದು ಮಾಡೋಕ್ಕಾಗಿರ್ಲಿಲ್ಲ, ಹಂಗಾಗಿ ಬೆಳಗ್ಗೆಯಿಂದ ಅದನ್ನು ಮಾಡಿದೆ. ಸೊ ಇಟ್ ಇಸ್ ಕ್ಲೀನ್ ನಾವು. ನನ್ಗೆ ಹಿಂಗೆ ಮುಟ್ಟಿದ್ರೆ ಜಿಡ್ಡು ಅನ್ನಿಸ್ಬಾರ್ದು. ಆ್ಯಂಡ್ ಆಲ್ಸೋ ತುಂಬ ದಿನ ಬಿಟ್ಬಿಟ್ರು ಆ ಜಿಡ್ಡು ಹೋಗಲ್ಲ, ತುಂಬ ಜಾಸ್ತಿ ಕೈ ನೋಯಿಸ್ಕೊಂಡು ತಿಕ್ಕಬೇಕಾಗತ್ತೆ. ಹಾಗಾಗಿ ನಾನು ವೀಕ್ಲಿ ಒನ್ಸ್, ನಾರ್ಮಲಿ ನಾವು ಪಾತ್ರೆ ತೊಳಿತೀವಲ್ಲ ಆ ಥರ, ಇದನ್ನು ಒಂದು ರೌಂಡ್ ತಿಕ್ಬಿಟ್ಟು ಒಂದು 2-3 ಸಲ ಈ ಥರ ಮೈಕ್ರೋಫೈಬರ್ ಕ್ಲೋತ್ ಬರುತ್ತೆ ಅದರಲ್ಲಿ ಒಂದು 2-3 ಸಲ ಒರೆಸ್ತೀನಿ ಬಟ್ಟೆ ವಾಶ್ ಮಾಡಿ ವಾಶ್ ಮಾಡಿ. ಹಾಗಾಗಿ ಫುಲ್ ಕ್ಲೀನ್ ಮಾಡಿದೆ. ಆ್ಯಂಡ್ ಆಲ್ಸೋ ಈ ಪಾರ್ಟ್ ಕೂಡ ಒಂಚೂರು ಕೊಳೆ ಆಗಿತ್ತು ಆ್ಯಂಡ್ ರಿಅರೇಂಜ್ ಮಾಡಬೇಕಿತ್ತು, ಹಾಗಾಗಿ ರಿಅರೇಂಜ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಪೂರ್ತಿ ನಂದು ಕಿಚನ್ ಏನಿದೆ ಅದು ಮೇಕ್ ಓವರ್ ನಡೆಯುತ್ತೆ ಹಂಗೆ ಅನ್ಕೊಂಡಿದ್ದೀನಿ ಇನ್ನೂ, ಬಿಕಾಸ್ ಒಂದಿಷ್ಟು ಸಾಮಾನುಗಳು ತೊಗೊಂಡು ಬರೋದಿದೆ. ತುಂಬ ಚಿಕ್ಕದಾಗಿರೋದ್ರಿಂದ ಕಿಚನ್ ಜಾಸ್ತಿ ಇಲ್ಲೇನು ಏನಂತಾರೆ ಆರ್ಗನೈಸ್ ಮಾಡೋ ಥರದ್ದಾಗಲಿ ಏನು ಮಾಡೋಕ್ಕಾಗಲ್ಲ, ಹಾಗಾಗಿ ಏನಿದೆ ಅದ್ರಲ್ಲಿ ಮಾಡಬೇಕು. ಸೊ ಈ ವೀಕಲ್ಲಿ ಈ ವೀಕೆಂಡಲ್ಲಿ ನಾನು ಮೋಸ್ಟ್ಲಿ ಎಲ್ಲ ತೊಗೊಂಡು ಬರ್ತೀನಿ, ನಿಮ್ಗೆ ಹಾಲ್ ಕೂಡ ತೋರಿಸ್ತೀನಿ ನಾನು ಏನೇನು ತೊಗೊಂಡು ಬಂದೆ ಆ್ಯಂಡ್ ಯಾವ್ಯಾವ್ದನ್ನು ಎಲ್ಲೆಲ್ಲಿ ಹಾಕ್ತೀನಿ ಅಥವಾ ಹೆಂಗೆ ಅರೇಂಜ್ ಮಾಡ್ತೀನಿ, ಸ್ಮಾಲ್ ಕಿಚನ್ ಇದ್ರೆ ಅಥವಾ ಓಪನ್ ಕ್ಯಾಬಿನೆಟ್ಸ್ ಇದ್ರೆ ಯಾವ ರೀತಿ ಅದನ್ನು ಅರೇಂಜ್ ಮಾಡಬಹುದು ಅಂತ ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. Thank you.
ಗೈಸ್, ಸೊ ಇದು ನೆಕ್ಸ್ಟ್ ಡೇ. ನಿನ್ನೆ ನನಗೆ ವಿಡಿಯೋ ಎಂಡ್ ಮಾಡೋಕ್ಕೂ ಟೈಮ್ ಆಗಲಿಲ್ಲ, ಆ್ಯಂಡ್ ಆಲ್ಸೋ ಬೇರೆ ಏನೇನಕ್ಕೂ ಲೈಕ್ ಮೂಡ್ ಇರಲಿಲ್ಲ, ಬಿಕಾಸ್ ಐ ವಾಸ್ ಲೈಕ್ ಲಿಟಲ್ ಸಿಕ್. ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಥ್ರೋಟ್ ಪೇಯ್ನಿಂದ ನನಗೆ ನೆಗಡಿ, ಕೆಮ್ಮು, ಒಂದು ಸ್ವಲ್ಪ ಫಿವರ್ ಎಲ್ಲಾನು ಶುರುವಾಗಿತ್ತು. ಹಾಗಾಗಿ ನಾನೇ ದಟ್ಸ್ ಓಕೆ ಅಂತ ಹೇಳ್ಬಿಟ್ಬಿಟ್ಟಿದ್ದೆ. ಬಟ್ ಲಾಸ್ಟ್ ಎರಡು ವಿಡಿಯೋಸ್ ಕೂಡ ನನಗೆ ಲಾಸ್ಟಲ್ಲಿ ಎಂಡ್ ಮಾಡೋಕ್ಕಾಗಲಿಲ್ಲ, ಅಂದರೆ ವಿಡಿಯೋ ಎಂಡ್ ಮಾಡಿದ್ದೀನಿ ಬಟ್ ನಾನು ವಿಡಿಯೋನ ಎಂಡ್ ಮಾಡಲಿಲ್ಲ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ವಿಡಿಯೋ ಎಂಡ್ ಮಾಡೋಕ್ಕೋಸ್ಕರ ವಿಡಿಯೋ ಶುರು ಮಾಡಿದೆ. ಸೊ ಇವಾಗ ಇಟ್ ನಥಿಂಗ್ ಮಚ್, ಅಡುಗೆ ಆಯಿತು, ಆ್ಯಂಡ್ ಆಲ್ಸೋ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಐ ಆಮ್ ಡ್ರಿಂಕಿಂಗ್ ವಾರ್ಮ್ ವಾಟರ್ ಟು ಸೂದ್ ಇಟ್. ಆ್ಯಂಡ್ ಸಾರು ಕುದಿತಾ ಇದ್ದಾರೆ, ಚೆಲ್ಬಿಟ್ರೆ ಕಷ್ಟ, ಬಿಕಾಸ್ ಸಾರು ಕುದಿಯುವಾಗ ಅಥವಾ ಸಾರು ಏನಾದರೂ ರಸಮ್ ಅಂತ ನಾವೇನು ಕರಿತೀವಿ, ಅದು ಕೆಳಗಡೆ ಉಕ್ಕಿ ಸುರಿದ್ರೆ ಅದ್ರ ಟೇಸ್ಟ್ ಬರಲ್ಲ, ಅದ್ರ ಟೇಸ್ಟ್ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ಅದರ ಲಾಜಿಕ್ ಕೂಡ ಇದೆ, ಬಿಕಾಸ್ ಇನ್ನ ಉಪ್ಪು ಖಾರ ಎಲ್ಲ ಕೂಡ್ಕೊಂಡಿರಲ್ಲ, ಸೊ ನಾವು ಹಾಕಿದ ಉಪ್ಪು ಖಾರ ಎಲ್ಲ ಒಂದೊಂದೊಂದೊಂದು ಕಡೆ ಇರುತ್ತೆ. ಒಂದು ಅಳತೆಗೆ ಅಂತ ನಾವು ಹಾಕಿರ್ತೀವಿ, ಆ ಅಳತೆ ಗಡ್ಬಡಾಗ್ಬಿಡುತ್ತೆ, ಅಂದ್ರೆ ಒಂಥರ ಮೇಲಿದ್ದೇನಾದ್ರೂ ನೀರ್ ತರದ್ದೇನೆ ಕೆಳಗಡೆ ಹೋದ್ರು ಸಾರ್ ಸ್ಟ್ರಾಂಗ್ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಉಪ್ಪು ಕಮ್ಮಿ ಆಗುತ್ತೆ, ಖಾರ ಜಾಸ್ತಿ ಆಗುತ್ತೆ. ಸೊ ನಾವು ಹಾಕಿದ ಅಳತೆ ಅಲ್ಲಿ ಕೂಡಲ್ಲ, ಅಂದ್ರೆ ಆ ಅಳತೆಗೆ ಅಲ್ಲಿ ವರ್ಕ್ ಆಗಲ್ಲ. ಹಂಗಾಗಿ ಸಾರು ಹೊರಗಡೆ ಚೆಲ್ಬಾರ್ದು ಅಥವಾ ರಸಂ ಹೊರಗಡೆ ಚೆಲ್ಬಾರ್ದು ಕುದಿಯುವಾಗ ಮಾಡುವಾಗ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಕಣ್ಣು ಫ್ರೀಕ್ವೆಂಟ್ ಆಗಿ ಆ ಕಡೆ ಆ ಕಡೆ ಹೋಗ್ತಾ ಇದೆ. ಆ್ಯಂಡ್ ನಂಗೆ ಈ ಗ್ಲಾಸ್ ತುಂಬಾ ಇಷ್ಟ, ಒಳಗಡೆ ಎಲ್ಲ ಪಿಂಕ್ ಇದೆ, ಇದೇ ಥರದ ಯೆಲ್ಲೋ ಕಲರ್ದು ಒಂದಿದೆ. ಮೋಸ್ಟ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಬಟ್ ಇದು ಹೋಮ್ ಸ್ಟಾಪ್ ಅಲ್ಲಿ ತಗೊಂಡಿದ್ದು, ಶಾಪರ್ ಸ್ಟಾಪ್ ಅವ್ರದ್ದು ಹೋಮ್ ಸ್ಟಾಪ್ ಇದೆ ಅಲ್ಲ, ಅಲ್ಲಿ ತಗೊಂಡಿದ್ದು. ಇದರಲ್ಲಿ ಸುಮಾರು ಕಲರ್ಸ್ ಕೂಡ ಇತ್ತು. ಆ್ಯಂಡ್ ನನಗೆ ಕನ್ಸ್ಟ್ರಕ್ಷನ್ ವರ್ಕ್ದು ಸೌಂಡ್ ಕೇಳಿ 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 ಸಾಕ್ಸಕ್ಕ ಹೋಗಿದೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಆ ಕಿರ್ ಅಂತ ಇವಾಗ ನಿಮ್ಗೇನು ಕೇಳಿಸ್ತಾ ಇದೆಯೋ ಅದು 24/7 ಕೇಳಿಸ್ಕೊತಾ ಇರ್ತೀನಿ. ಒಂಥರ ಚಿಟ್ ಚಿಟ್ ಅನ್ಸುತ್ತೆ. ಹಾಗಾಗಿ ಬಟ್ ಏನು ಮಾಡೋಕ್ಕಾಗಲ್ಲ, ಅಕ್ಕಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ. ಸೊ ಯಾವ ಇದರಲ್ಲಿ ಸುಮಾರು ಕಲರ್ಸ್ ಇದೆ, ಇದು ಪಿಂಕ್ ಇದೆ, ಇದು ನಂದು ಆಕ್ಚುಲಿ, ಹಸ್ಬೆಂಡ್ದು ಎಲ್ಲೋ ಇದೆ. ನಾನೀಗ ಜೀರಿಗೆ ಮತ್ತೆ ಕಾಳುಮೆಣಸು ಆ್ಯಂಡ್ ಕೊತ್ತಂಬರಿ ಬೀಜ ಹಾಕಿ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆಯಿಂದ ಕುದಿಸ್ತಾ ಇದ್ದೀನಿ. ಆಕ್ಚುಲಿ ಇದು ನೀರಲ್ಲಿ ಕುದಿಸೋದು, ಬಟ್ ನಾನು ಹಾಲನ್ನೇ ಚೆನ್ನಾಗಿ ನೀರು ಹಾಕಿ ಡೈಲ್ಯೂಟ್ ಮಾಡಿ ಅದಾದ್ಮೇಲೆ ಕುದಿಸ್ತಾ ಇದ್ದೀನಿ. ಈಗ ಒಂದಿಷ್ಟು ಶುಂಠಿ ಹಾಕ್ತೀನಿ. ಆ್ಯಂಡ್ ಬಾಯ್ಲ್ ಆದ್ಮೇಲೆ ಅದಕ್ಕೆ ಬೆಲ್ಲ ಹಾಕಿ ಅದನ್ನ ಸರ್ವ್ ಮಾಡೋದಷ್ಟೇ. ಈ ಕಷಾಯ ಏನಿದೆ ಇದು ಕೆಮ್ಮಿಗೆ, ನೆಗಡಿಗೆ ಅಥವಾ ಗಂಟ್ಲೇನಾದ್ರೂ ನೋವಿದ್ರೆ ಅದಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆ ರೆಮಿಡಿ ಅಂತ ಹೇಳ್ಬಹುದು. ಇವಾಗ ಆಕ್ಚುಲಿ ಮಧ್ಯರಾತ್ರಿ ಆಗ್ತಾ ಇದೆ, ಮಧ್ಯರಾತ್ರಿ ಅಲ್ಲ ಲೈಕ್ 10:00 ಆಗ್ತಾ ಇರ್ಬೋದು, ಮೋಸ್ಟ್ಲಿ 10:30. ಸೊ ಏನಿಲ್ಲ, ಊಟ ಬೇಗ ಮಾಡಿದೆ. ಊಟ ಬೇಗ ಮಾಡಿದ್ರಿಂದ ಸ್ವಲ್ಪ ಇವಾಗ ಹಶು ಶುರು ಆಗ್ತಾ ಇದೆ, ಬಿಕಾಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಷ್ಟಾದ್ರೂ ನನಗೆ ಒಂದು ಸ್ಟ್ರೆಂತ್ ಬೇಕು. ನಾನು ಅನ್ಕೊಳ್ತಾ ಇದ್ದೀನಿ ಹೆಂಗೋ ಚೀಸ್ ಇದೆ ಮನೆಯಲ್ಲಿ, ಚೀಸ್ ಆ್ಯಂಡ್ ಬ್ರೆಡ್ ಸ್ಯಾಂಡ್ವಿಚ್ ಥರ ಏನಾದರೂ ಮಾಡ್ಕೊಂಡು ತಿನ್ನೋಣ ಅನ್ಕೊಳ್ತಾ ಇದ್ದೀನಿ, ಬಿಕಾಸ್ ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಇದೆ, ಪಿಜ್ಜಾ ಥರ ಟೇಸ್ಟ್ ಕೂಡ ಬರುತ್ತೆ. ಐ ಕಾಂಟ್ ಸ್ಟ್ಯಾಂಡ್ ಹಂಗನಸ್, ಅಂದರೆ ನನಗೆ ಹಶುವು ತಡಿಯೋಕ್ಕಾಗೋದೇ ಇಲ್ಲ, ಹಶುವಾದರೆ ನನಗೆ ಏನಾದರೂ ಹೊಟ್ಟೆಗೆ ಬಿದ್ದುಬಿಡಬೇಕು, ಇಲ್ಲಾಂದರೆ ಒಂಥರ ಏನನ್ಸುತ್ತೆ, ಒಂಥರ ಏನಾದ್ರು ಬೇಕು ಅನ್ಸುತ್ತೆ. ಆ್ಯಂಡ್ ನಿದ್ದೆ ಕೂಡ ಬರಲ್ಲ, ಹಶುವಾದ್ರೆ ಆಬ್ವಿಯಸ್ಲಿ ನಿದ್ದೆ ಬರಲ್ಲ. ಸೊ ನಾನು ಆಲ್ರೆಡಿ ಮಲ್ಗಣ ಅಂತ ಬಂದು ಎಲ್ಲ ಕಡೆ ಆಕ್ಚುಲಿ ಹಾಲಲ್ಲಿ ಕೂಡ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಬಂದೆ. ಓಕೆ, ಖಾರದ ಮಾಡೋಣ ಅನ್ಕೊಂಡಿದ್ದೆ ವಿತ್ ಚೀಸ್, ಬಟ್ ಪ್ಲಾನ್ ಕ್ಯಾನ್ಸಲ್. ನನಗೆ ಸ್ಟ್ರಾಬೆರೀಸ್ ಇರೋದು ಮರ್ತು ಹೋಯ್ತು. ಸೊ ಸ್ಟ್ರಾಬೆರಿ ಮತ್ತೆ ನನ್ನ ಹತ್ರ ಇದಿದೆ, ಇದನ್ನೇನಂತ ಪ್ರನೌನ್ಸ್ ಮಾಡ್ತೀರಾ ಗೊತ್ತಿಲ್ಲ, ನಟ್ಟೆಲ್ಲ ನ್ಯೂಟೆಲ್ಲ ಏನಾದರೂ ಪ್ರನೌನ್ಸ್ ಮಾಡ್ಬೋದು. ಸೊ ನಾನು ನ್ಯೂಟೆಲ್ಲ ಅಂತೀನಿ. ನಾರ್ಮಲಿ ಚಾಕೋ ಸ್ಪ್ರೆಡ್ ಬರುತ್ತಲ್ಲ ಸೇಮ್, ಇದು ಹೇಝಲ್ನಟ್ ಫ್ಲೇವರ್ಲಿದೆ. ಈಗ ನಾನು ಏನು ಮಾಡ್ತೀನಿ, ಇದ್ರದ್ದು ಕಾಂಬಿನೇಷನ್ ಮಾಡಿ, ಬಿಕಾಸ್ ನನಗೆ ಪ್ಲೇನ್ ಇದನ್ನು ಹಾಕೊಂಡು ಚಾಕೋ ಸ್ಪ್ರೆಡ್ ಹಾಕೊಂಡು ತಿನ್ನೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಐ ಆಡ್ ಸ್ಟ್ರಾಬೆರೀಸ್ ಆ್ಯಂಡ್ ಆಲ್ಸೋ ನಟ್ಸ್ ಅಲ್ಲದೆ ನನಗೆ ಚಾಕ್ಲೇಟ್ ಇಷ್ಟ ಆಗಲ್ಲ. ಸೊ ಬಾದಾಮಿ ಇದೆ, ಅದನ್ನು ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ. ಆ
ಅಂಡ್ ದಿಸ್ ಲುಕ್ ಸೋ ಯಮ್ಮಿ. ಇಷ್ಟಾದ್ಮೇಲೆ ನೀವು ಯಾವ ಫ್ರೂಟ್ ಬೇಕಾದ್ರೂ ಹಾಕ್ಬೋದು, ಯಾವ ಸ್ಪ್ರೆಡ್ ಬೇಕಾದ್ರೂ. ಈ ಈ ಚಾಕ್ಲೇಟ್ ಸ್ಪ್ರೆಡ್ ಬದಲು ಪೀನಟ್ ಬಟರ್ ಸ್ಪ್ರೆಡ್ ಕೂಡ ನೀವು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇನ್ನೊಂದು ನಾನೇನು ಲೇಯರ್ ಮಾಡಿದ್ನೋ ಅದನ್ನು ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಇದು ಹೀಗೇನು ತಿನ್ಬೋದು, ಅಥವಾ ಇದನ್ನು ನೀವು ಗ್ರಿಲ್ ಮಾಡ್ತೀರಾ ಅಂತಂದರೆ ಗ್ರಿಲ್ ಮಾಡು ತಿನ್ಬೋದು.